ಆ ಎತ್ತಂಗಳು ಹೇಳ್ತಾರೆ ಟೋಪಿ ಹಾಕಿರೋರು ಬುರ್ಕಾ ಹಾಕಿರೋರು ನಮ್ಮ ಆಫೀಸಿಗೆ ಬರಬೇಡಿ ಅಂತ ನರೇಂದ್ರ ಮೋದಿ ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಇವತ್ತು ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಶಕ್ತಿ ಯೋಜನೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಇದು ಎಲ್ಲ ಜಾತಿಯವರು ಪಾಪ ಬಿಜೆಪಿ ಅವರಿಗೂ ಕೊಡ್ತಾ ಇದ್ದೀವಿ ನಾವು ಯಾವುದೇ ಧರ್ಮ ಜಾತಿ ಜಾತಿ ಇದ್ದರೆ ಎಲ್ಲರಿಗೂ ಎಲ್ಲ ಬಡವರಿಗೂ ಕೂಡ ಕೊಡ್ತಾ ಇದ್ದೀವಿ ಎಲ್ಲ ಬಡವರಿಗೂ ಕೂಡ ಕೊಡ್ತಾ ಇದ್ದೀವಿ ನಾವು ಯಾವತ್ತೂ ಕೂಡ ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಸಬ್ಕಾ ವಿಶ್ವಾಸ ಅಂತ ಹೇಳಿ ಎಲ್ಲರನ್ನು ಒಳಗೊಂಡ ಈ ದೇಶ ಎಲ್ಲರ ದೇಶ 143 ಕೋಟಿ ಜನರ ದೇಶ 7 ಕೋಟಿ ಕನ್ನಡಿಗರ ಕರ್ನಾಟಕ ನಾವು ತೆರಿಗೆ ಹೆಚ್ಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತಂದ್ರೆ ಆ ಬಿಜೆಪಿ ಅವರು ಕೇಂದ್ರ ಸರ್ಕಾರದವರು ಏನು ಸುಳ್ಳು ಹೇಳ್ತಾರೆ ಅದನ್ನೇ ಇಲ್ಲಿ ರಿಪೀಟ್ ಮಾಡ್ತಾರೆ ಅದರ ಜೊತೆಗೆ ಈಗ ಕುಮಾರಸ್ವಾಮಿ ಬೇರೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಬೇರೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಇದು ಕರ್ನಾಟಕ 7 ಕೋಟಿ ಕನ್ನಡಿಗರಿಗೆ ಅನ್ಯಾಯ ಆದ್ರೆ ನಿಮಗೆಲ್ಲ ಅನ್ಯಾಯ ಆದಾಗ ಅಲ್ವಾ ತೆರಿಗೆ ಕೇಳಬೇಕಾ ಬೇಡ ನಾವು 100 ರೂಪಾಯಿ ತೆರಿಗೆ ಕೊಟ್ಟರೆ ಕೇಂದ್ರಕ್ಕೆ ನಮಗೆ ಬರೋದು ವಾಪಸ್ ಬರೋದು ಅದು 100 ರೂಪಾಯಿ ಮಾತ್ರ ಇದು ಅನ್ಯಾಯನೋ 87 ರೂಪಾಯಿ ಕೇಂದ್ರ ಸರ್ಕಾರ ಇಟ್ಟುಕೊಳ್ತದೆ 87 ರೂಪಾಯಿ 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ನಮಗೆ ವಾಪಸ್ ಬರತಕ್ಕಂತದ್ದು ಕೇವಲ 3 ರೂಪಾಯಿ ನಾವು 50 ರೂಪಾಯಿ ನಾನು ಕೊಡ್ರಿ ನಮಗೆ ನೀವು 50 ರೂಪಾಯಿ ಇಟ್ಟುಕೊಂಡ್ರಪ್ಪ ಒಂದು ವರ್ಷಕ್ಕೆ 430,000 ಕೋಟಿ ಈ ವರ್ಷ 23 24 ಕ್ಕೆ ಮತ್ತಿಬೇಗೂಡ 430,000 ಕೋಟಿ ರೂಪಾಯಿ ತೆರಿಗೆ ವಸೂಲಾಗುತ್ತದೆ ಕರ್ನಾಟಕದಿಂದ ಕರ್ನಾಟಕ ಇಡೀ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿ ಇರತಕ್ಕಂತದ್ದು ತೆರಿಗೆ ವಸೂಲಿ ಇದೆ ನಮಗೆ ಬರ್ತಕ್ಕಂತದ್ದು ಕೇವಲ 50,257 ಕೋಟಿ ರೂಪಾಯಿ ಮಾತ್ರ ಸಾಕಾ ಸಾಕಾ ನಾವು ಸುಮ್ಮನಿರಬೇಕಾ ಇಸ್ ಇಟ್ ನಾಟ್ ಅವರ್ ಡ್ಯೂಟಿ ನಮಗೆ ಅನ್ಯಾಯ ಆಗ್ತಾ ಇದೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ನೀವು ಸರಿಯಾಗಿ ಕೊಡ್ತಾ ಇಲ್ಲ ಅಂತೇಳಿ ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿದ್ರೆ ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿದ್ರೆ ನಾವು ಪ್ರತಿಭಟನೆ ಮಾಡಿದ್ರು ಸರಿ ಇಲ್ಲ ಅಂತೇಳಿ ಬಿಜೆಪಿಯವರು ಹೇಳ್ತಾರೆ ನಮಗೆ ಅವಮಾನ ಆಯಿತು ಅಂತ ಹೇಳ್ತಾರೆ ಇದು ಕನ್ನಡಿಗರಿಗೆ ಮಾಡತಕ್ಕಂತ ದ್ರೋಹ ಅಲ್ವಾ ದ್ರೋಹ ಅಲ್ವಾ ಈ ದ್ರೋಹದ ವಿರುದ್ಧ ನಾವು ಹೋರಾಟ ಮಾಡಬೇಕಾ ಬೇಡ ಈ ದ್ರೋಹದ ವಿರುದ್ಧ ಅವರಿಗೆ ಪಾಠ ಕಲಿಸಬೇಕು ಅಂತಂದ್ರೆ ಬರ್ತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲ ಬೆಂಬಲ ನೀಡಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯನ್ನ ಸೋಲಿಸಿದಾಗ ಮಾತ್ರ ಅವರು ಪಾಠ ಕಲಿಸಿದಾಗ ಆಗ್ತದೆ ಆ ಪಾಠವನ್ನ ಬರ್ತಕ್ಕಂತ ಚುನಾವಣೆಯಲ್ಲಿ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಂಡು ನಾನು ಹೆಚ್ಚು ಭಾಷಣ ಮಾಡೋಕ್ಕೆ ಹೋಗಲ್ಲ ಈಗ ಗಂಟೆಗಟ್ಟಲೆ ಭಾಷಣ ಮಾಡಬಹುದು ಆದ್ರೆ ಮಾಡಕ್ ಹೋಗಲ್ಲ ನೀವು ಎಂದಿನಂತೆ ಎಲ್ಲ ಚುನಾವಣೆಗಳಲ್ಲಿ ಆಶೀರ್ವಾದ ಮಾಡದಂತೆ ಮುಂದೇನೂ ಕೂಡ ನಮ್ಮ ನರೇಂದ್ರ ಸ್ವಾಮಿಯವರಿಗೆ ನಮ್ಮ ಪಕ್ಷಕ್ಕೆ ನನಗೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ಈ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ